ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಳ್ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದು ಕಡೆ ಮೋದಿ ನೇತೃತ್ವದ ಬಿಜೆಪಿ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿತೀನಿ ಅಂತ ಭರ್ಜರಿ ಆತ್ಮವಿಶ್ವಾಸದಲ್ಲಿ ತಯಾರಿ ಮಾಡ್ತಾ ಇದ್ರೆ, ಈ ಕಡೆ ರಾಜ್ಯ ಬಿಜೆಪಿ ಮಾತ್ರ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆದ್ರೆ ಹೇಗೆ ಹೋಳಾಗಿ ಹೋಗುತ್ತೋ ಆ ಥರ ಹೋಳಾಗಿ ಹೋಗಿದೆ. ಮನೆಯೊಂದು ಊರು ತುಂಬ ಬಾಗಿಲು ಆ ಥರ ಆಗಿ ಹೋಗಿದೆ. ಒಂದು ಕಡೆ ಯಡಿಯೂರಪ್ಪ ತಮ್ಮ ವಿರೋಧಿಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಗಂಟು ಮಾಡಿ ತೆಗೆದು ನೆಲ ಹೊಡೆದು ಪುಡಿಗಟ್ತಾ ಇದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ತಮ್ಮ ಕಟುವಾದ ಮಾತುಗಳನ್ನು ನಿಲ್ಲಿಸ್ತಾ ಇಲ್ಲ. ನೀವು ಬಿಗ್ ಬಾಸ್ ಆದಿರೇನಂತೆ, ನಾನಿದ್ದೀನಿ ಮಿನಿ ಬಾಸ್ ಅಂಥೇಳಿ ಅವರು ಕೂಡ ಗತ್ತು ತೋರಿಸ್ತಾ ಇದ್ದಾರೆ. ನಮಗೂ ಬೆಂಬಲ ಇದೆ ರೀ, ಜನಬೆಂಬಲ ಇದೆ ರೀ, ಹೈಕಮಾಂಡ್ಗಿಂತ ಗತಿ ಯಾಕೆ ಬಂತ ಗೊತ್ತಿಲ್ಲ ಅಂತ ಹೈಕಮಾಂಡ್ಗೂ ಕೂಡ ಅವರು ಕೇರ್ ಮಾಡ್ತಿಲ್ಲ. ಇನ್ನೊಂದು ಕಡೆ ಸೋಮಣ್ಣ ಇನ್ನೂ ಬುಸುಗುಡ್ತಾನೇ ಓಡಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಸೋಮಶೇಖರ್ ಅಂಥವರು, ಶಿವರಾಮ್ ಹೆಬ್ಬಾರ್ ಅಂಥವರು ಬಿಜೆಪಿ ಮೀಟಿಂಗೆಲ್ಲ ಗೈರು ಹಾಜರಾಗಿ ಈಗ ಕಾಂಗ್ರೆಸ್ ನೌಕೆಗೆ ಹಾರೋಕೆ ತಯಾರಾದಂಗೆ ಕಾಣಿಸ್ತಾ ಇದೆ. ಔತಣಕೂಟದಲ್ಲೆಲ್ಲ ಪಾಲ್ಗೊಳ್ತಿದ್ದಾರೆ ಕಾಂಗ್ರೆಸ್ದು. ಹಾಗಿದ್ರೆ ರಾಜ್ಯ ಬಿಜೆಪಿ ಕತೆ ಏನಾಗ್ತಾ ಇದೆ? ಹೈಕಮಾಂಡ್ ಕೈ ಕಟ್ಟಿ ಕೂತ್ಕೊಂಡಿದೀಯಾ? ಪಕ್ಷದಲ್ಲಿ BSY ಹಿಡಿತ, ಪಕ್ಷಕ್ಕೆ ಲಾಭ ತರುತ್ತಾ, ಮುಳುವಾಗತ್ತಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ವಿಶ್ಲೇಷಣೆ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ನಲ್ಲಿರುವಂತೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಣಗಳು, ಭಿನ್ನಾಭಿಪ್ರಾಯ ಇರೋದು ಹೊಸ ವಿಚಾರ ಏನಲ್ಲ. ಆದರೆ ಒಂದು ರಾಜಕೀಯ ಪಕ್ಷ ಎಷ್ಟು ಭಿನ್ನ ಮಚ್ಚದ ಪರಾಕಾಷ್ಟೆಗೆ ತಲುಪಬಹುದೋ ಅಷ್ಟನ್ನು ಈಗ BJP ತಲುಪಿಯಾಗಿದೆ. ಮುಂಚಿನಿಂದಲೂ ಇತ್ತು, ಆದರೆ ಇದು ಪೀಕಿಗೆ ಹೋದಂಗೆ ಕಾಣಿಸ್ತಾ ಇದೆ. ವಿಧಾನಸಭೆಗೆ ವಿಪಕ್ಷ ನಾಯಕ ಹಾಗೂ BJP ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪ ಬಣದ ಪಾಲಾದ ಮೇಲೆ ಇದು ತೀವ್ರ ಆಗಿದೆ. ವಿಪಕ್ಷ ನಾಯಕ ಸ್ಥಾನದ ಆಕಾಂಕ್ಷಿಯಾಗಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಬೇಕಾದಷ್ಟು ಯಡಿಯೂರಪ್ಪ ವಿರೋಧಿಗಳು ಓಪನ್ ಆಗಿ ಯಡಿಯೂರಪ್ಪ ವಿರುದ್ಧ ಬೆಂಕಿ ಕಾರ್ತಿದ್ದಾರೆ. ಮೊನ್ನೆಯಂತೂ ಹೈಕಮಾಂಡ್ ನಾಯಕರಿಗೆ, BSY ಎಲ್ಲರನ್ನ ಹೋಲ್ಸೇಲ್ ಆಗಿ ಯತ್ನಾಳ್ ಬೈದಿದ್ದಾರೆ. ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಜೊತೆ ಮಾತನಾಡಿರುವ ಯತ್ನಾಳ್ ಏನು ಹೇಳಿದ್ದಾರೆ ಗೊತ್ತಾ? ರಾಜ್ಯಾಧ್ಯಕ್ಷ ಸ್ಥಾನವನ್ನು ಮಗನಿಗೆ ಕೊಡಿಸೋಕೆ ಯಡಿಯೂರಪ್ಪ ಹೈಕಮಾಂಡ್ಗೆ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ. ಹೈಕಮಾಂಡ್ ಯಾಕೆ ಹೆದರುಕೊಂಡಿದೆಯೋ ಗೊತ್ತಿಲ್ಲ. ಶಿಸ್ತಿನ ಪಕ್ಷ ಅಂತ ಅವರು ಮಾತನಾಡ್ತಾರೆ. ಹಾಗಿದ್ರೆ ನಾವು ಗುಲಾಮರ, ನಮಗೇನು ಶಕ್ತಿ ಇಲ್ವಾ? ನಮಗೂ ಬೆಂಬಲ ಇದೆ ರೀ. ಸೋಮಣ್ಣರನ್ನ ಎರಡು ಕಡೆ ನಿಲ್ಲಿಸಿ ಹರಕೆ ಕುರಿ ಮಾಡಿದ್ದಾರೆ. ಬೊಮ್ಮಾಯಿ ಅವ್ರನ್ನ ಸೋಲ್ಸೋಕೆ ಹಣ ಕೊಟ್ಟಿದ್ದಾರೆ. ತಂದೆ ಮಗ ಏನೆಲ್ಲ ಪಿತೂರಿ ಮಾಡಿದ್ದಾರೆ ಅದು ಹೊರಗೆ ಬರಬೇಕು. ನಮ್ಮ ಸಮಾಜ ಅವ್ರನ್ನ ಒಪ್ಕೋಬಾರದು, ಅವರು ಎಲ್ಲಾನೂ ಬರೀ ಕುಟುಂಬಕ್ಕೆ ಮಾಡಿದ್ದಾರೆ. ಹೀಗೆ ನೇರವಾಗಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಸಾಕಷ್ಟು ಸಮರ ಸಾರ್ತಾ ಇದ್ದಾರೆ. ಹಾಗಂತ ಯಡಿಯೂರಪ್ಪ ಬಣ ಕೂಡ ಸುಮ್ಮನಿಲ್ಲ. ಯಡಿಯೂರಪ್ಪರನ್ನ ಕೇಳಿದ್ರೆ ನಾವ್ಯಾಕೆ ಅವರ ಮನೆಗೆ ಹೋಗೋಣ ಅಂತ ಯಡಿಯೂರಪ್ಪ ಕೂಡ ಬಂಡಾಯದ ಬಾವುಟ ಹರಿಸಿದ್ದಾರೆ. ಮುರುಗೇಶ್ ನಿರಾಣಿ ಕೂಡ ಯತ್ನಾಳ್ ವಿರುದ್ಧ ಮಾತುಗಳನ್ನಾಡಿದ್ದಾರೆ. ಬಾಯಿ ಇದೆ ಅಂತ ಹೇಳಿ ಏನು ಬೇಕಾದರೂ ಮಾತಾಡೋಕ್ಕಾಗಲ್ಲ. ಇವರು ಅಂದರೆ ಯತ್ನಾಳ್ ಭಾಷಣ ಮಾಡಿದ ಕಡೆ ಒಂದು ಕ್ಷೇತ್ರದಲ್ಲೂ ಗೆದ್ದಿಲ್ಲ. ತಮ್ಮ ಸ್ವಂತ ಬಿಜಾಪುರದಲ್ಲೇ ತುಂಬ ಜನ ಸೋತು ಹೋದರು. ವಿಜಯಪುರದಲ್ಲಿ ಹಿಂದೂ ಮುಸ್ಲಿಂ ಅಂತ ಗೆರೆ ಬೇರೆಯಾಗಿದೆ, ಹಾಗಾಗಿ ಅಲ್ಲಿ ಇವರು ಗೆಲ್ತಿದ್ದಾರೆ ಅಂತ ನೇರವಾಗಿ ಬೀದಿ ಜಗಳ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ CT ರವಿ ಕೂಡ ಮೌನಕ್ಕೆ ಜಾರಿದ್ದಾರೆ. MastMaga.com ಸಂದರ್ಶನದಲ್ಲೇ CT ರವಿ ನನಗೇನೆಲ್ಲ ವಿರೋಧ ಇತ್ತೋ, ಭಿನ್ನ ಮತ ಇತ್ತೋ, ಅದನ್ನು ಹೈಕಮಾಂಡ್ ಅವರು ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಹೇಳಿದ್ದೀನಿ. ಈಗ ಹೈಕಮಾಂಡ್ ಡಿಸಿಷನ್ ಮಾಡಿ ಆಗಿದೆ, ನಾನು ಅದಕ್ಕೆ ಕೋಆಪರೇಟ್ ಮಾಡ್ತೀನಿ, ಮಾಡಲೇಬೇಕು. ಹೈಕಮಾಂಡ್ ಡಿಸಿಷನ್ ಪಕ್ಷದ ಡಿಸಿಷನ್, ನನ್ನ ನಿರ್ಧಾರ ಕೂಡ ಹೌದು, ನಾವು ಅದಕ್ಕೆ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಿ ಎಲ್ಲ ಅಸಮಾಧಾನದ ಬೆಂಕಿಯನ್ನು ನುಂಗಿ ಒಂದು ಲೋಟ ಶರಬತ್ ಕುಡಿದು ಕೂಲ್ ಮಾಡ್ಕೊಂಡಿದ್ದಾರೆ. ಆ ಕಡೆ ಅಶೋಕ್ ಹೆಸರು ಇರೋ ತನಕ ಶಾಸಕಾಂಗ ಸಭೆ ನಡೆಯೋ ಕೊಠಡಿಗೆ ನಾನು ಹೋಗೋದಿಲ್ಲ ಅಂತ BJP ಶಾಸಕ ವಿಶ್ವನಾಥ್ ಹೇಳ್ತಿದ್ದಾರೆ. ಹಾಗಂತ ಇದು ಹೊರಗೆ ಮಾತ್ರ ಅಲ್ಲ, ಸದನದ ಒಳಗೂ ಕೂಡ ಇದೇ ಕಂಟಿನ್ಯೂ ಆಗಿದೆ. ಬೆಳಗಾವಿಯಲ್ಲಿ ನಡೀತಾ ಇರೋ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕೂತಿರೋ BJP ಎರಡು ಭಾಗ ಆಗಿ ಡಿವೈಡ್ ಆಗಿದೆ. ಮೊದಲ ದಿನ ಕಲಾಪ ಶುರುವಾಗ್ತಿದ್ದ ಹಾಗೆ ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವರಿಗೆ ಶುಭ ಕೋರಬೇಕು ಅಂತ ಸ್ಪೀಕರ್ ಹೇಳಿದರು. ಅದಕ್ಕೆ ಯತ್ನಾಳ್ ಇಲ್ಲ ಕೋರಲ್ಲ, ಶುಭ ಕೋರಲ್ಲ ಅಂತ ಕೈಸನ್ನೆ ಮಾಡಿದರು. ಬರೀ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಇದ್ದಾಗ ನನ್ನ ಕ್ಷೇತ್ರಕ್ಕೆ 105 ಕೋಟಿ ಹಣ ಕೊಟ್ಟಿದ್ರು, ಅದಾದಮೇಲೆ ನಮ್ಮದೇ ಸರ್ಕಾರ ಬಂದಾಗ ಅದನ್ನು ವಾಪಸ್ ಪಡೆಯಲಾಯಿತು ಅಂತ ಬೊಮ್ಮಾಯಿ ಸರ್ಕಾರದ ಮೇಲೂ ಕೂಡ ಬೆಂಕಿ ಕಾರಿದ್ದಾರೆ. ಹೀಗೆ ರಾಜ್ಯ BJP ನಾಯಕರು ಹಾದಿಲಿ ಬೀದಿಲಿ ಸದನದ ಒಳಗೆ ಹೊರಗೆ ಬೀದಿ ಕಳಕ ನಡೆಸ್ತಿದ್ದಾರೆ, ಕಚ್ಚಾಟ ನಡೆಸ್ತಾ ಇದ್ದಾರೆ. ಯತ್ನಾಳ್ ಒಂದು ಗುಂಪು, BSY ಒಂದು ಗುಂಪು, ರಾಜ್ಯ BJPಯಲ್ಲಿ 16 ದಳಗಳು. ವಿಪಕ್ಷ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೆಸರುಗಳು ಘೋಷಣೆ ಆಗ್ತಿದ್ದ ಹಾಗೆ BJPಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕಮಲದ ಹೂವಿನಲ್ಲಿರೋ ದಳಗಳಂತೆ ಒಂದೊಂದೇ ದಳಗಳು ಕ್ರಿಯೇಟ್ ಆಗ್ತಾ ಇದೆ, ಗುಂಪುಗಳು ಕ್ರಿಯೇಟ್ ಆಗ್ತಾ ಇದೆ. ವಿಪಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದ ಯತ್ನಾಳ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇರವಾಗಿ ಆಗ್ರಹ ಮಾಡಿದ್ದ ಮಾಜಿ ಸಚಿವ ವಿ ಸೋಮಣ್ಣ, ಕಾಂಗ್ರೆಸ್ನಿಂದ ವಲಸೆ ಬಂದಿರೋ ಹಕ್ಕಿಗಳು
ಯಾರೆಲ್ಲ ಈಗ ಬಿಜೆಪಿ ಶಾಸಕರಾಗಿರೋ ಸೋಮಶೇಖರ್, ರಮೇಶ್ ಜಾರಕಿಹೊಳಿ, ಹೆಬ್ಬಾರ್ ಇವರೆಲ್ಲ ಇವತ್ತಿಲ್ಲಿ ನಾಳೆ ಅಲ್ಲಿ ಅನ್ನೋ ಥರದಲ್ಲಿ ಈಗ ಮುಂದೆಲ್ಲಿ ಅಂತ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ರೇಣುಕಾಚಾರ್ಯ, ಅರವಿಂದ್ ಬೆಲ್ಲತ್, ಸಂಗಣ್ಣ ಕರಡಿ, ರಮೇಶ್ ಜಿಕ್ಕಿಣಿಗೆ, ಹೀಗೆ ಎಲ್ಲರೂ ಕೂಡ ಅಸಮಾಧಾನದ ಬೇಗುದಿಯಲ್ಲಿದ್ದಾರೆ. ಸದನದಲ್ಲೂ ಯತ್ನಾಳೆ ಏನಾದ್ರು ಜೋರಾಗಿ ಮಾತಾಡಿದ್ರೆ ಬಿಜೆಪಿ ನಾಯಕರು ಯಾರು ಸಪೋರ್ಟ್ ಮಾಡ್ತಿಲ್ಲ ಜಾಸ್ತಿ. ಅಶೋಕ್ ವಿಜಯೇಂದ್ರ ಮಾತನಾಡಿದ್ರೆ ಅವರ ಮೇಲೆ ಸಿಟ್ಟಿರೋ ನಾಯಕರು ಸಪೋರ್ಟ್ ಮಾಡ್ತಿಲ್ಲ. ಈ ರೀತಿ ಬಿಜೆಪಿ ಚಿತ್ರಣ ಆಗಿ ಹೋಗ್ತಿದೆ ರಾಜ್ಯದಲ್ಲಿ. ಒಂದು ಕಡೆ ಮೂರು ರಾಜ್ಯಗಳಲ್ಲಿ ಗೆದ್ದು ಸಂಭ್ರಮ ಪಡ್ತಿರೋ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಈ ಬಣ ಬಡಿದಾಟವನ್ನು ಕಣ್ಣೆತ್ತಿ ಕೂಡ ನೋಡ್ತಿಲ್ವಾ, ಅಥವಾ ನೋಡಿ ಕೂಡ ಏನೂ ಮಾಡೋಕ್ಕಾಗದೆ ಕೈ ಕೈ ಹೆಸ್ಕೊಳ್ತಿದ್ದಾರಾ? ಇದಕ್ಕೆ ಕಾರಣ ಏನು? BSY ಮುಂದೆ ಬೆಂಡ್ ಆಯ್ತಾ ಹೈಕಮಾಂಡ್? ಬೀದಿ ಜಗಳ ಆದರೂ ಸುಮ್ಮನಿರುತ್ತೆ ಏಕೆ? ಕಳೆದ ಕೆಲ ವಾರಗಳ ಅಂತರದಲ್ಲಿ ರಾಜ್ಯ ಬಿಜೆಪಿ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾದವು. ಬಗೆಹರಿಯದೆ ಉಳಿದಿದ್ದ ವಿಪಕ್ಷ ನಾಯಕ ಸ್ಥಾನಕ್ಕೆ ಅಶೋಕ್ ಹೆಸರು ನೇಮಕ ಆಯಿತು. ರಾಜ್ಯಾಧ್ಯಕ್ಷ ಸ್ಥಾನ ವಿಜಯೇಂದ್ರ ಆಗೋಯಿತು. ಇಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಇವ್ರನ್ನ ಮಾಡೋಕೆ ಇಷ್ಟ ಇತ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಬಿಜೆಪಿ ನಾಯಕರು ಹೇಳೋ ಪ್ರಕಾರ ಇದನ್ನು BSY ಹೆದರಿಸಿ ಬೆದರಿಸಿ ಇಸ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಮೊನ್ನೆ ಸ್ವಾಮೀಜಿ ಮುಂದೆ ಮಾತನಾಡುವಾಗ ಯತ್ನಾಳ್ ಇದನ್ನೇ ಹೇಳಿದ್ರು, ನಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೇ ಇದ್ರೆ ನಾನೆಲ್ಲೂ ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿ BSY ಹೈಕಮಾಂಡ್ ನಾಯಕರನ್ನು ಹೆದರಿಸಿದ್ರು, ಹೀಗಾಗಿ ಅವ್ರನ್ನ ಆಯ್ಕೆ ಮಾಡಲಾಯಿತು ಅಂತ ಅವ್ರು ಹೇಳಿದ್ದಾರೆ. ಸೊ ಇಲ್ಲಿ BSY ಹೆದರಿಸಿದಾರೋ ಇಲ್ವೋ ಅದು ಯತ್ನಾಳಿಗೆ ಗೊತ್ತು. ಆದರೆ ಈ ರಾಜ್ಯಾಧ್ಯಕ್ಷ ಸ್ಥಾನ ಜೊತೆಗೆ ಈ ರಾಜ್ಯ ಬಿಜೆಪಿಯ ಕೀ ತನ್ನ ಬಳಿಕ ತನ್ನ ಮಗನಿಗೆ ಹೋಗಬೇಕು ಅಂತ ಹಠ ಹಿಡಿದು ಮಾಡಿಸ್ಕೊಂಡಿದ್ದಾರೆ ಅನ್ನೋದಂತೂ ಸತ್ಯ. ಯಾಕಂದರೆ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ಸ್ಥಾನ ಘೋಷಣೆ ಆಗೋಕ್ಕೂ ಕೆಲವೇ ದಿನಗಳಿಗೂ ಮುಂಚೆ ಯಡಿಯೂರಪ್ಪಗೆ Z+ ಭದ್ರತೆ ಕೊಡೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತ್ತು. ಆದರೆ ಯಡಿಯೂರಪ್ಪ ಅದನ್ನು ತಿರಸ್ಕರಿಸಿ ನಾನು ಜನರ ಮಧ್ಯೆ ಇರೋ, ನಂಗೆ ಇದೆಲ್ಲ ಬೇಡ ಅಂತ ಹೇಳಿ ಹೈಕಮಾಂಡ್ಗೆ ನಿಮ್ಮ ಸೆಕ್ಯೂರಿಟಿ ಯಾರಿಗೆ ಬೇಕು ಅಂತ ರಿಜೆಕ್ಟ್ ಮಾಡಿದರು. ಸೊ ಬಿಜೆಪಿ ಯಡಿಯೂರಪ್ಪರನ್ನು ಕೊನೆ ತನಕ ಮನವೊಲಿಸುವ ಪ್ರಯತ್ನ ಮಾಡಿ 4 ತಿಂಗಳಾದರೂ ಕೂಡ ಯಡಿಯೂರಪ್ಪ ಬಗ್ಗದೆ ಲಾಸ್ಟ್ಗೆ ಹೈಕಮಾಂಡ್ನೇ ಬಗ್ಸಿದ್ರು ಅನ್ನೋದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇರೋ ವಿಚಾರ. ಇಷ್ಟೆಲ್ಲ ಶಿಸ್ತಿನ ಪಕ್ಷ ಅಂತ ಮಾತಾಡೋ ಬಿಜೆಪಿ, ಟಫ್ ಲೀಡರ್ಸ್ ಅಂತ ಮಾತಾಡೋ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಮಟ್ಟಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. 4-5 ತಿಂಗಳು ಎಳೆದಾಡಿದ್ರು ಕೂಡ ಕಡೆಗೂ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಸರ್ಪ್ರೈಸ್ ಕೂಡ ಯಾರಿಗೂ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ BSY ಬಿಡ್ತಾ ಇಲ್ಲ. ಯಾಕಂದರೆ ಯಡಿಯೂರಪ್ಪ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದು ಹೌದು, ಆದರೆ ಅವರು ಬಿಜೆಪಿಯ ಇತರ ರಾಜ್ಯಗಳಲ್ಲಿ ಸಂಘಟನೆ ಆಯ್ತಲ್ಲ, ಹಿಂದುತ್ವ ಸೈದ್ಧಾಂತಿಕ ತಳಹದಿ ಮೇಲೆ ಅದೊಂದೇ ಆಧಾರದಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ಬಿಜೆಪಿಯನ್ನು ಕಟ್ಟಿಲ್ಲ. ಆ ರೀತಿ ಕೆಲ ನಾಯಕರು ಪಕ್ಷ ಕಟ್ಟಿದ್ರು, ಯಡಿಯೂರಪ್ಪನವರು ಪಕ್ಷಕ್ಕೆ ಬಲ ತಂದಿದ್ದು ಹೇಗೆ ಅಂದರೆ ಲಿಂಗಾಯತ ಮತ ಬ್ಯಾಂಕ್ ಮೂಲಕ ತಾವೊಬ್ಬ ಜಾತಿ ಲೀಡರ್ ಅಂತ ಗುರುತಿಸಿಕೊಳ್ಳೋ ಮೂಲಕ. ಅದನ್ನೇ ಈಗ ಹೈಕಮಾಂಡನ್ನು ಬೆಂಡ್ ಮಾಡೋಕೆ ಶಸ್ತ್ರವಾಗಿ ಬಿಜೆಪಿ ಮೇಲೆ ಯಡಿಯೂರಪ್ಪನವರು ಪದೇ ಪದೇ ಬಳಸಿ ಯಶಸ್ವಿ ಆಗ್ತಾ ಇದ್ದಾರೆ. ಅಡ್ವಾಣಿ ವಾಜಪೇಯಿ ಯುಗದ ಬಿಜೆಪಿಯಿಂದ ಗಡ್ಕರಿ ಕಾಲದ ಬಿಜೆಪಿ ತನಕ, ಅದಾದ ನಂತರ ಈಗ ಮೋದಿ ಅಮಿತ್ ಶಾ ಕಾಲದ ಬಿಜೆಪಿಯಲ್ಲೂ ಕೂಡ ಯಡಿಯೂರಪ್ಪ ತಮ್ಮ ಈ ಜಾತಿ ಬಲದ ಪವರನ್ನು ತೋರಿಸಿ ಹೈಕಮಾಂಡ್ ನನಗಿಲ್ಲ, ಇಡೀ ದೇಶಕ್ಕೆ ಹೈಕಮಾಂಡ್ ಇರ್ಬೋದು, ನನಗೆ ನಾನೇ ಹೈಕಮಾಂಡ್, ನನ್ನನ್ನು ಯಾರೂ ಬೆಂಡ್ ಮಾಡೋಕ್ಕಾಗಲ್ಲ, ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ದಂಗೆ ನಡಿಬೇಕು, ನಾನಿದ್ರೆ ಪವರು, ಇಲ್ಲ ಅಂದರೆ ಎಂಥದ್ದು ಇಲ್ಲ ಅನ್ನೋ ಸಂದೇಶವನ್ನು ಪದೇ ಪದೇ ರವಾನೆ ಮಾಡಿದ್ದಾರೆ. ಯಡಿಯೂರಪ್ಪನವರು ಯಾವಾಗೆಲ್ಲ ಮುನಿಸ್ಕೊಂಡಿದ್ದಾರೆ, ಯಾವಾಗೆಲ್ಲ ಅಸಮಾಧಾನ ಹೊಂದಿದ್ದಾರೆ ಪಕ್ಷದ ಮೇಲೆ, ಆ ಟೈಮ್ನಲ್ಲೆಲ್ಲ ಬಿಜೆಪಿ ಮಕಾಡೆ ಮಲಗಿದೆ. ಯಡಿಯೂರಪ್ಪನವರಿಗೆ ತೀರ ಪಕ್ಷ ಬಿಟ್ಟು ಹೊರಡೆ ಹೋಗೋದು ಹೇಗೆ, ನಾನು ಪಕ್ಷ ಬಿಟ್ಟು ನಾನು ಇರೋದಿಲ್ಲ ಆ ಥರದ ಸೆಂಟಿಮೆಂಟ್ ಎಲ್ಲ ಇಲ್ಲ. ಈ ಹಿಂದೆ ಅಸಮಾಧಾನಗೊಂಡಾಗ ಅವರು ಪಕ್ಷದಿಂದ ಹೊರ ಹೋಗಿ ಬೇರೆ ಒಂದು ಇಂಡಿಪೆಂಡೆಂಟ್ ಪಕ್ಷವನ್ನು ಕಟ್ಟಿ, KJP ಅನ್ನೋ ಪಕ್ಷವನ್ನು ಕಟ್ಟಿ 8-9% ಓಟ್ ತಗೊಂಡು ನೆಕ್ಸ್ಟ್ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಬಿಜೆಪಿಯನ್ನು ಹೀನಾಮಾನ ಸೋಲಿಸಿದರು. 40 ಚಿಲ್ಲರೆ ಓಟಿಗೆ ಬಂದು ಬಿದ್ದು ಹೋಗಿತ್ತು ಅಧಿಕಾರದಲ್ಲಿದ್ದಂಥ ಪಕ್ಷ ನೆಕ್ಸ್ಟ್ ಚುನಾವಣೆಯಲ್ಲಿ. ಅದಾದಮೇಲೆ ಮೋದಿ ಅಮಿತ್ ಶಾ ಅವರು ಬಂದಮೇಲೆ ಕರ್ನಾಟಕದಲ್ಲಿ ಇವರಿಲ್ಲ ಅಂದರೆ ಆಗಲ್ಲ ಅಂಥೇಳಿ ಮುದ್ದು ಮಾಡಿ ನೈಸ್ ಮಾಡಿ ವಾಪಸ್ ಕರ್ಕೊಂಬಂದಿದ್ರು. ಮತ್ತೆ BJPನ ಅಧಿಕಾರದ ಹೊಸ್ತಿಲಿಗೆ ಯಡಿಯೂರಪ್ಪ ಕರ್ಕೊಂಬಂದಿದ್ರು. ಮೊನ್ನೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು, ಬಿಜೆಪಿ ಮತ್ತೆ ಮಕಾಡೆ ಮಲ್ಕೊಳ್ತು. ಹೀಗಾಗಿ ಯಾವ ಶಿಸ್ತಿನ ಎಕ್ಸ್ಪೆರಿಮೆಂಟು ಮಾಡೋಕ್ಕಾಗದೆ ಯಡಿಯೂರಪ್ಪನವ್ರು ಹಿಂಗೆ ಲೈನ್ ಹಾಕಿ ಅದರ ಮೇಲೆ ಹೈಕಮಾಂಡ್ನ ನಡೆಸಿದ್ದಾರೆ. ಮತ್ತೊಮ್ಮೆ ಯಡಿಯೂರಪ್ಪ ಕರ್ನಾಟಕದ ಮಟ್ಟಿಗೆ ನಾನೇ ಹೈಕಮಾಂಡ್ ಅಂತ ಸಾಬೀತು ಮಾಡಿದ್ದಾರೆ. ಇದು ಇನ್ನು ಮುಂದಾದರೂ ಬದಲಾವಣೆ ಆಗಬಹುದು ಅಂತ ಚಾತಕ ಪಕ್ಷಿಗಳಂತೆ ಕಾದು ಕೂತಿದ್ದ ಬಿಜೆಪಿಯ ಸೈದ್ಧಾಂತಿಕ ನಿಷ್ಠರು, ಸಂಘ ನಿಷ್ಠರು, ಪಕ್ಷ ನಿಷ್ಠರು ಇವರೆಲ್ರಿಗೂ ಕೂಡ ಬರಸಿಡಲು ಹೊಡೆದಂಗಾಗಿದೆ. ಈಗ ಮುಗಿತ ಕತೆ ಆಯಿತು, ಯಡಿಯೂರಪ್ಪನವರ ಕಾಲ ಆಯಿತು. ನೆಕ್ಸ್ಟ್ ಇನ್ನೊಂದು ಜನ್ರೇಷನ್ ಈಗ ವಿಜಯೇಂದ್ರ ಅವರಿಗೆ ಪಕ್ಷವನ್ನು ಕೊಟ್ಟು ಕೂರಬೇಕಾ, ನಾವೆಲ್ಲ ಎಷ್ಟು ವರ್ಷ ಕೆಲಸ ಮಾಡಿದ್ದು ಯಾಕೆ ಅನ್ನೋ ಅಸಮಾಧಾನದ ಬೆಂಕಿಯನ್ನು ಹೊರಗೆ ಕಾರೋಕುವಾಗದೆ ಒಳಗಿಟ್ಕೊಂಡು ಸುಟ್ಕೊಳ್ಳಿಕ್ಕೂ ಆಗದೆ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿದ್ದಾರೆ.
ಈ ಹೆಬ್ಬಾರು ಸೋಮಶೇಖರರು ಭೈರತಿ ಇವರೆಲ್ಲ ಬರ್ತಾರೆ ಹೋಗ್ತಾರೆ ಆ ತರದ ಇವರಿಗೇನು ಸೈದ್ಧಾಂತಿಕ ಬಿಜೆಪಿ ನಾಯಕರುಗಳಲ್ಲ ಇವರೆಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ನಾವು ರಾಜಕಾರಣ ಮಾಡೋರು ಬಿಜೆಪಿಯ ಸಂಘ ನಿಷ್ಠರು ಪಕ್ಷ ನಿಷ್ಠರು ಹಿಂದೂ ಲೀಡರ್ಗಳು ನಾವು ಈ ತರ ಕರ್ಸ್ಕೊಂಡಿರುವಂತ ಒಂದಷ್ಟು ನಾಯಕರಿದಾರಲ್ಲ, ಇವ್ರ ಪಾಡಂತೂ ಕೇಳದೆ ಬೇಡ. ಈಗ ಯಾಕೆ ಅಂತ ಹೇಳಿದ್ರೆ ಅವರು ಬೇರೆ ಪಾರ್ಟಿಗೆ ಹೋಗೋಕ್ಕಾಗಲ್ಲ, ಬೇರೆ ಪಾರ್ಟಿಗೆ ಹೋದರೆ ಅವ್ರಿಗೆ ಸೆಟ್ ಆಗಲ್ಲ, ಈ ಜಾಗ ಚೇಂಜ್ ಆದರೆ ನಿದ್ರೆ ಬರಲ್ಲ ಅಂತ ಹೇಳ್ತಾರಲ್ಲ, ಆ ಥರದ ನಾಯಕರು ಒಂದಷ್ಟು ಜನ ಇದ್ದಾರೆ ಬಿ ಜೆ ಪಿಯಲ್ಲಿ. ಅವರಿದ್ದರೆ ಬಿ ಜೆ ಪಿಲೇ ರಾಜಕಾರಣ ಮಾಡಬೇಕು. ಆದರೆ ಬಿ ಜೆ ಪಿ ಇನ್ನೊಂದು ಜನ್ರೇಷನ್ ಯಡಿಯೂರಪ್ಪ ಫ್ಯಾಮಿಲಿ ಕೈ ಕೊಟ್ಟಾಗಿದೆ, ಈಗ ವಾಪಸ್ ತೊಗೊಳ್ಳೋದು ಬಹಳ ಕಷ್ಟ ಇದೆ. ನಮ್ಮ ಭವಿಷ್ಯದ ಕತೆ ಏನು? ನಾವು 30 ವರ್ಷಗಳಿಂದ ಪಾಲಿಟಿಕ್ಸ್ ಮಾಡ್ಕೊಂಬಂದಿದ್ದು, ಕೆಲಸ ಮಾಡ್ಕೊಂಬಂದಿದ್ದು ಯಾಕೆ ಅನ್ನೋ ಆತಂಕದಲ್ಲಿ ಈ ನಾಯಕರು ಮುಂದೆ ಬಹಳ ದೊಡ್ಡ ಅಂಧಕಾರ ನಮಗೆ ಕಾದಿದೆ ಅನ್ನೋ ರೀತಿಯಲ್ಲಿ ಗರಬಡ್ದಂಗೆ ಕೂತ್ಕೊಂಡಿದ್ದಾರೆ. ಇದು ರಾಜ್ಯ ಬಿ ಜೆ ಪಿಯ ಕತೆ. ಇನ್ನು ವಿಜಯೇಂದ್ರ ಅವರ ವಿಚಾರ, ಅವರು ಸಕ್ರಿಯ ರಾಜಕಾರಣ ಶುರು ಮಾಡಿ ಒಂದು 5.5-6 ವರ್ಷ ಆಯಿತು. ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಲ್ಲಾಗಿದ್ದರು, ಒಂದಷ್ಟು ಸಣ್ಣ ಪುಟ್ಟ ಚುನಾವಣೆಗಳಲ್ಲೆಲ್ಲ ನಡೆಸಿ ಅವರಿಗೊಂದಷ್ಟು ಹೈಪ್ ಕೂಡ ಸಿಕ್ಕಿತ್ತು ಆ ಸಂದರ್ಭದಲ್ಲಿ. ಈಗ ಸೀದಾ ಬಿ ಜೆ ಪಿ ರಾಜ್ಯ ಅಧ್ಯಕ್ಷ ಆಗಿದ್ದಾರೆ, ಅಪ್ಪನ ಬಳಿಕ ನಾನೇ ಅನ್ನೋ ರೀತಿಯಲ್ಲಿ ಅವರು ಕೀಯನ್ನು ತಗೊಂಡಿದ್ದಾರೆ. ಅವರಿಗೆ ಪಟ್ಟವನ್ನು ಹೈಕಮಾಂಡ್ ಕಟ್ಟಿದೆ. ಅವರ ಸಾಮರ್ಥ್ಯ ಏನು, ಲೀಡರ್ಶಿಪ್ ಕ್ವಾಲಿಟಿ ಏನು, ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ನಡೆಸ್ತಾರೆ, ಈ ಬಂಡಾಯದ ಕ್ಯಾಂಪ್ಗಳನ್ನು ಯಾವ ರೀತಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಆಗುತ್ತಾ ಅಸಮಾಧಾನಿತರ ಜೊತೆಗೆ ಬರ್ತಾರಾ, ಆ ಲೀಡರ್ಶಿಪ್ಪನ್ನು ಅವ್ರು ತೋರಿಸ್ತಾರಾ, ಇದೆಲ್ಲ ಪ್ರಶ್ನೆಗಳು. ಇವಾಗಲೇ ಶರಾ ಬರೆಯೋಕ್ಕೆ ಆಗಲ್ಲ, ಮಾಡ್ತಾರೆ ಅಥವಾ ಮಾಡಲ್ಲ ಅವರು ಅಂಥೇಳಿ ಬರೆಯೋಕ್ಕೆ ಆಗಲ್ಲ. ಅಪ್ಪನ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಇವರು ಎಷ್ಟು ಅದನ್ನು ತಗೊಂಡು ಹೋಗ್ತಾರೆ ಮುಂದಕ್ಕೆ. ಜೊತೆಗೆ ಇವರು ಕೂಡ ಜಾತಿ ನಾಯಕ ಆಗ್ತಾರ ಅಥವಾ ಬಿ ಜೆ ಪಿಯ ಟ್ರೆಡಿಷ್ನಲ್ ಬಿ ಜೆ ಪಿ ಸ್ಟೈಲ್ನ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ ಆಗ್ತಾರ, ಅದು ಮುಂದಿನ ದಿನಗಳೇ ಉತ್ತರವನ್ನು ಕೊಡುತ್ತೆ. ಆದರೆ ಅವ್ರಿಗಿನ್ನೂ ಕೂಡ ವಯಸ್ಸಿದೆ, ಬಹಳ ಬಹಳ ಟೈಮ್ ಇದೆ. ಜಸ್ಟ್ ಈಗ ಅವ್ರಿಗೆ 47 ವರ್ಷ, ಈಗಲೇ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ, ಕಲಿಯೋಗೂ ಕೂಡ ಸಾಕಷ್ಟು ಟೈಮ್ ಇದೆ, ನೋಡಬೇಕು ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.